मूलिपर्यन्तं गुरुणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् समस्त हेच् एस् विजय फौंडेशन आध्यात्म बंधुगळिगे आप्यवादंतः स्वागतवन्न कोरुता आध्यात्म बिंदु एंब शीर्षिकेय अडियल्लि प्रतिनित्य आध्यात्मिक संदेशगळन्नु नीडुत्ता इद्देवे ಹಿಂದಿನ ಸಂಚಿಕೆಯಲ್ಲಿ ಸಾಧಕರು ಹೇಗೆ ಭಗವಂತನನ್ನು ಒಲಿಸಿಕೊಳ್ತಾರೆ ಯಾವ ರೀತಿಯಾಗಿ ಭಗವಂತನ ಗುಣಚಿಂತನೆಯನ್ನು ಮಾಡಿ ಉದ್ಧೃತರಾಗ್ತಾರೆ ಅಂತ ನಾವು ಚಿಂತಿಸ್ತಾ ಪರಮಾತ್ಮ ಒಂದು ಗುಣ ನಿತ್ಯದಲ್ಲೂ ಚಿಂತಿಸಬೇಕು ಎಂಬುದಾಗಿ ನಾವು ತಿಳಿತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಆ ಪ್ರಕಾರವಾಗಿ ಭಗವಂತನ ಕಾರುಣ್ಯದ ವಿಚಾರವಾಗಿ ನಾವು ಯಥಾಮತಿ ತಿಳಿದಿದ್ದೆ ಅದನ್ನ ಮುಂದುವರೆಸ್ತಾ ಪ್ರತಿಯೊಂದು ಗ್ರಂಥ ರಚನೆಯಲ್ಲಿ ಶ್ರೀಮದ್ ಮಹಾಭಾರತ ಭಾಗವತ ರಾಮಾಯಣ ಗ್ರಂಥ ರಚನೆಯಲ್ಲಿ ಪರಮಾತ್ಮನ ಕಾರುಣ್ಯವೇ ಅದಕ್ಕೆ ಮೂಲ ಎಂಬುದಾಗಿ ನಾವು ತಿಳಿದಿದ್ದೇವೆ ಇದು ನಾವು ತಿಳಿದಂತೆ ಅಷ್ಟೇ ಅಲ್ಲ ಜ್ಞಾನಿಗಳು ಕೂಡ ಭಗವಂತನ ಕಾರುಣ್ಯದಿಂದಲೇ ತಾವು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾರೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಎಂಬುದಾಗಿ ಪರಮಾತ್ಮನನ್ನ ಹೇ ಕರುಣಾಪೂರ್ಣ ಹೇ ವರಪ್ರದ ತವ ಚರಿತಂ ಮೇ ಜ್ಞಾಪಯ ನಿನ್ನ ಅದ್ಭುತವಾದಂತಹ ಆ ಚರಿತಾಮೃತವನ್ನು ನನಗೆ ಜ್ಞಾಪನೆ ಮಾಡಿಸಿಕೊಡು ಸ್ವಾಮಿ ಎಂಬುದಾಗಿ ಶ್ರೀಮದಾಚಾರ್ಯರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರು ಹೀಗೆ ಭಗವಂತನ ಕಾರುಣ್ಯವನ್ನು ತಾವು ಚಿಂತಿಸಿದ್ದಾರೆ ಯಾಕೆ ಆ ಪರಮಾತ್ಮನ ಕಾರುಣ್ಯವನ್ನು ಪ್ರತಿಯೊಂದು ಕ್ಷಣದಲ್ಲೂ ಅನುಭವಿಸುವಂತಹ ಮಹಾಜ್ಞಾನಿಗಳು ವಾಯುದೇವರು ಆ ಪ್ರಕಾರವಾಗಿ ವಾಯುದೇವರಾದಂತಹ ಶ್ರೀಮದಾಚಾರ್ಯರು ತಾವು ಪರಮಾತ್ಮನ ಕಾರುಣ್ಯವನ್ನು ವರಪ್ರದನಾಗಿದ್ದಾನೆ ಎನ್ನುವಂತಹ ತನ್ನ ಚರಿತಾಮೃತವನ್ನು ತನಗೆ ಜ್ಞಾಪಿಸಿಕೊಡು ಎಂಬುದಾಗಿ ತಾವು ಪ್ರಾರ್ಥಿಸಿದ್ದಾರೆ ಹಾಗೆಯೇ ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಅತಿ ಮೇರು ಕೃತಿ ಯಾವುದು ಅಂದರೆ ಶ್ರೀಮನ್ ನ್ಯಾಯಸುಧ ಆ ಶ್ರೀಮನ್ ನ್ಯಾಯಸುಧೆಯನ್ನು ರಚನೆ ಮಾಡಿಕೊಟ್ಟಂತಹ ಶ್ರೀಮತ್ ಟೀಕಾಕೃತ್ಪಾದರು ಈ ಉತ್ತಮ ಗ್ರಂಥ ರಚನೆ ಮಾಡಲಿಕ್ಕೆ ನಾನು ಕಾರಣನಲ್ಲ ಅದನ್ನ ರಚನೆ ಮಾಡಲಿಕ್ಕೆ ನಮ್ಮ ಗುರುಗಳಾದಂತಹ ಶ್ರೀಮದಾಚಾರ್ಯರು ಕಾರಣ ಅಂತ ಶ್ರೀಮದಾಚಾರ್ಯರನ್ನ ಅವರ ಕಾರುಣ್ಯವನ್ನ ಕೊಂಡಾಡಿದ್ದಾರೆ ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಃ ಮಾನ್ಯಸ್ಮಃ ಅಂತಾರೆ ಆ ಮಹಾನುಭಾವರಾದಂತಹ ಶ್ರೀಮದಾಚಾರ್ಯರ ಕರುಣೆ ಎಂಬಂತಹ ಸರಣಿ ಆ ಸಮೂಹವೇ ನಿಜವಾಗಲೂ ಅವರ ಕಾರುಣ್ಯವೇ ನನ್ನ ಈ ಉತ್ತಮವಾದಂತಹ ಗ್ರಂಥ ರಚನೆಗೆ ಕಾರಣ ಅದರಿಂದ ನಾನು ಮಾನ್ಯನಾಗಿದ್ದೇನೆ ಈ ಗ್ರಂಥ ಮಾನ್ಯವಾಗಿದೆ ಹೊರತು ಇದರಲ್ಲಿ ನನ್ನ ಸ್ವಂತವಾದಂತಹ ಯಾವ ಯೋಗ್ಯತೆ ಇಲ್ಲ ಅಂತ ಆ ರೀತಿಯಾಗಿ ಅಹಂಕಾರ ಖಂಡನೆಯನ್ನ ಟೀಕಾಕೃತ್ಪಾದರು ವಿನಯ ಪ್ರದರ್ಶನವನ್ನ ಶ್ರೀಮನ್ ನ್ಯಾಯಸುಧೆಯ ಆರಂಭದಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗೆ ಜಗತ್ತಿನಲ್ಲೇ ಮಾನ್ಯರಾದಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಶ್ರೀಪಾದರು ಎಂತಹ ಕಾರುಣ್ಯ ಮೂರ್ತಿಗಳು ಅನೇಕ ರೀತಿಯಾಗಿ ಲೌಕಿಕ ಹಾಗೂ ಪಾರಮಾರ್ಥಿಕವಾಗಿ ತಮ್ಮ ಭಕ್ತರನ್ನ ಅದ್ಯಾಪಿ ಉದ್ಧಾರ ಮಾಡುತ್ತಿರುವಂತಹ ಮಹಾನುಭಾವರು ರಾಘವೇಂದ್ರ ಶ್ರೀಪಾದರು ಅವರ ಸ್ತೋತ್ರದಲ್ಲಿ ನಾವು ಚಿಂತಿಸ್ತೇವೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖಾಂಕಿತ ಅಂತ ಹೇಳಿ ದಯಾ ಆ ಮಹಾನುಭಾವರ ದಯೆ ಕಾರುಣ್ಯ ಎಷ್ಟು ಅಂತಂದ್ರೆ ಅದನ್ನೇ ಮೊದಲು ಚಿಂತಿಸಿದ್ದಾರೆ ದಯಾ ದಾಕ್ಷಿಣ್ಯ ವೈರಾಗ್ಯ ಅಂತ ಹೇಳಿ ಯಾಕೆ ಅಂತಂದ್ರೆ ರಾಯರ ದಯೆ ಎಷ್ಟು ಪೂರ್ವದಲ್ಲಿ ಅವರಿಗೆ ಪೂರ್ವಾಶ್ರಮದಲ್ಲಾದಂತಹ ಘಟನೆಯನ್ನು ನಾವು ಒಮ್ಮೆ ವಿಮರ್ಶಿಸಿದಾಗ ತಮ್ಮ ಮನೆಯಲ್ಲೇ ಬೇಕಾದಷ್ಟು ಬಡತನ ಇತ್ತು ಅಂತ ನಾವು ಚಿಂತಿಸ್ತೇವೆ ಆದರೆ ಅದು ನಿಜವಾಗಲೂ ವೈರಾಗ್ಯ ಅಂತಹ ವೈರಾಗ್ಯ ಇದ್ದಂತಹ ಸಂದರ್ಭದಲ್ಲಿ ಕಳ್ಳರು ಮನೆಗೆ ಪ್ರವೇಶಿಸ್ತಾರೆ ಕಳ್ಳರು ಪ್ರವೇಶಿಸಿದಾಗ ಮನೆಯಲ್ಲಿದ್ದಂತಹ ಹರಕು ಮುರುಕು ಬಟ್ಟೆ ಇನ್ನೂ ಪಾತ್ರೆಗಳು ಎಲ್ಲ ಒಡಕಲು ಪಾತ್ರೆ ಅದನ್ನು ಅಪಹರಣ ಮಾಡಿಕೊಂಡು ಕಳ್ಳರು ಹೊರಡುತ್ತಾರೆ ಆಗ ರಾಯರಂತಾರೆ ಧೈರ್ಯದಿಂದ ಹೇಳುತ್ತಾರೆ ಯಾರಾದರೂ ಆಗಿದ್ರೆ ನಮ್ಮ ಗತಿ ಇಷ್ಟು ಹೀನಾಯವಾಯ್ತಲ್ಲ ಅಂತ ಮರುಗ್ತಾ ಇದ್ರು ಆದರೆ ರಾಯರಂತಾರೆ ಬಹುಶಃ ನಮಗಿಂತ ಬಡತನ ಆ ಕಳ್ಳರಿಗಿರಬೇಕು ನಮ್ಮ ಈ ಸ್ಥಿತಿಯೇ ಇಷ್ಟು ದುಸ್ಥಿತಿ ಇದೆ ಆ ಕಳ್ಳರ
ಅವಸ್ಥೆ ನಮಗಿಂತ ಕಠಿಣವಾಗಿರಬೇಕು. ಬಹುಶಃ ಅದಕ್ಕೆ ಈ ಪಾತ್ರೆ ಈ ಬಟ್ಟೆಯನ್ನು ಬಿಡದೆ ತಾವು ಅಪಹರಿಸಿದ್ದಾರೆ ಅಂತ ಹೇಳಿ ಅಲ್ಲೂ ದಯೆಯನ್ನ ತಾವು ತೋರಿದ್ದಾರೆ. ಇದು ಕೇವಲ ಒಂದು ನಿದರ್ಶನ. ರಾಯರ ಇಡೀ ಜೀವನವೇ ಅದು ದಯಾಮಯವಾದದ್ದು. ಅದ್ಯಾಪಿ ತಾವು ಸಶರೀರಸ್ಥರಾಗಿ ಬೃಂದಾವನ ಪ್ರವೇಶ ಮಾಡಿದರೂ ಮಹಾನುಭಾವರು ಮೋಕ್ಷವನ್ನ ಅಪೇಕ್ಷಿಸದೆ ಎಲ್ಲ ಸಜ್ಜನರನ್ನು ಉದ್ಧರಿಸಬೇಕು ಅಂತ ಕರುಣೆಯಿಂದ ನಮಗೋಸ್ಕರವಾಗಿ ಸಶರೀರವಾಗಿ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಅದು ಕೇವಲ ಭಕ್ತರ ಮೇಲಿರ್ತಕ್ಕಂತಹ ಕಾರುಣ್ಯ. ಭಗವಂತ ಸ್ವತಃ ಮೋಕ್ಷ ನೀಡ್ತೇನೆ ಅಂದರೂ ಕೂಡ ಇಲ್ಲ, ನನ್ನ ಭಕ್ತರನ್ನ ನನ್ನ ಅನುಯಾಯಿಗಳನ್ನ ನಾನು ಉದ್ಧರಿಸಿ ನಂತರ ಮೋಕ್ಷಕ್ಕೆ ನಾನು ತೆರಳುತ್ತೇನೆ ಅಂತ ಹೇಳಿದಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖಾಂಕಿತ ಹೀಗೆ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯವನ್ನು ನಾವು ಚಿಂತಿಸಬಹುದು. ವಿಜಯದಾಸರ ಒಂದು ಚರಿತ್ರೆಯನ್ನು ಅವಲೋಕಿಸಿದಾಗ ಇಂತಹ ಮಹಾನುಭಾವರು ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ. ಆ ಮಹಾನುಭಾವರ ದಯೆ ಎಷ್ಟು! ಅಂತಹ ಮಹಾನುಭಾವರು ಕಲ್ಲೂರು ಸುಬ್ಬಣ್ಣದಾಸರು, ಸುಬ್ಬಣ್ಣಾಚಾರ್ಯರು ಅಂತ ಪ್ರಸಿದ್ಧರಾಗಿರ್ತಾರೆ. ಅಂಥವರು ತಾವು ಅಚಾತುರ್ಯದಿಂದ ಅಜ್ಞಾನದಿಂದ ದಾಸರ ಒಂದು ವಿಚಾರವನ್ನು ತಿಳಿಯದೆ ಅಪಚಾರವನ್ನು ಸುಧಾ ಅನುವಾದದಲ್ಲಿ ಎಸಗುತ್ತಾರೆ. ಅನಂತರದಲ್ಲಿ ದಾಸರು ಅವರನ್ನು ಉದ್ಧರಿಸಿ ತಮ್ಮ ಜ್ಞಾನ ಪ್ರಕಾಶದಿಂದ ಅವರಿಗೆ ದಾಸದೀಕ್ಷೆಯನ್ನು ನೀಡಿ ಅನುಗ್ರಹಿಸ್ತಾರೆ ಅಂತ ಕೇಳುತ್ತೇವೆ. ಇವೆಲ್ಲವೂ ಆ ಮಹಾನುಭಾವರ ಕಾರುಣ್ಯದಿಂದ. ಹೀಗೆ ಹರಿವಾಯು ಗುರುಗಳ ಕಾರುಣ್ಯದಿಂದ ನಾವು ಬದುಕುತ್ತಾ ಇದ್ದೇವೆ. ಅವರ ಉಪಕಾರ ಸ್ಮರಣೆಯನ್ನ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಆ ಎಲ್ಲ ಮಹನೀಯರ ಕರುಣೆಯನ್ನ ದಯೆಯನ್ನ ನಾವು ಸ್ಮರಿಸಿಕೊಳ್ಳಬೇಕು. ಹೀಗೆ ಮುಂದೆ ಜಗನ್ನಾಥದಾಸರು ಕರುಣೆಯಿಂದ 40 ವರ್ಷದ ಆಯುರ್ದಾನವನ್ನ ಜಗನ್ನಾಥದಾಸರಿಗೆ ಮಾಡಿ ಮೇಲ್ಕೃತಿಯಾದಂತಹ ಹರಿದಾಸ ಆ ಕೀರ್ತನ ರತ್ನ ಕೃತಿ ಶ್ರೀಮದ್ ಹರಿಕಥಾಮೃತ ಸಾರವನ್ನು ರಚನೆ ಮಾಡುವುದಕ್ಕೆ ತಾವು ಅನುಗ್ರಹಿಸಿದರು. ಇದು ಪ್ರಾಪ್ತವಾದದ್ದು ಗೋಪಾಲದಾಸರ ಕಾರುಣ್ಯದಿಂದ. ಅಷ್ಟೇ ಅಲ್ಲ, ಅವೆಲ್ಲ ಕೃತಿಯನ್ನ ಭಗವಂತ ನಮಗೆ ಕಾರುಣ್ಯದಿಂದ ತಿಳಿಸಿಕೊಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಭಗವಂತನ ಕಾರುಣ್ಯದಿಂದ. ನೀವು ಅದನ್ನ ಕೇಳ್ತಾ ಇದ್ದೀರಿ, ಅದೂ ಕೂಡ ಭಗವಂತನ ಕಾರುಣ್ಯದಿಂದಲೇ. ಎಲ್ಲರೂ ಕೇಳ್ತಾರೆ ಅಂತಿಲ್ಲ, ಯಾರಿಗೆ ಪ್ರಾಪ್ತಿ ಇದೆಯೋ ಅವರು ಈ ಅಮೃತ ಬಿಂದುವನ್ನ ಆಧ್ಯಾತ್ಮ ಬಿಂದುವನ್ನ ಪ್ರತಿನಿತ್ಯ ಕೇಳ್ತಾರೆ. ಕಾರುಣ್ಯ ಭಗವಂತನದಿದ್ರೆ ಮಾತ್ರ ಎರಡಕ್ಷರ ಭಗವಂತನ ಕುರಿತಾದದ್ದು ನಾವು ಚಿಂತಿಸಲಿಕ್ಕೆ ಸಾಧ್ಯ. ಇದು ಭಗವಂತನ ಕಾರುಣ್ಯದಿಂದಲೇ ಎಂಬುದಾಗಿ ನಾವು ಚಿಂತಿಸಬೇಕು. ಆ ಪ್ರಕಾರವಾಗಿ ಭಗವಂತ ಇಷ್ಟು ಕಾರುಣ್ಯಮೂರ್ತಿ. ವಾಯುದೇವರು ಹೇಗೆ ಕಾರುಣ್ಯದಿಂದ ತಮ್ಮ ಎಲ್ಲ ಭಕ್ತರನ್ನ ಅನುಗ್ರಹಿಸ್ತಾ ಇದ್ದಾರೆ, ಹಾಗೆ ಗುರುಗಳು ಜ್ಞಾನಿಗಳು ಎಲ್ಲರೂ ಕೂಡ ಕರುಣೆಯಿಂದಲೇ ತಾವು ಭಕ್ತ ಕೋಟಿಯನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅನೇಕ ಭಗವಂತನ ಅನಂತ ಗುಣಗಳಲ್ಲಿ ಒಂದು ಮಹತ್ವವಾದಂತಹ ಪ್ರತಿನಿತ್ಯ ನಾವು ಸ್ಮರಿಸಬೇಕಾದಂತಹ ಗುಣ ಭಗವಂತನ ಕಾರುಣ್ಯ. ಆದ್ದರಿಂದ ಅಂತಹ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಂತೆ ಜೀವನವನ್ನ ನಡೆಸೋಣ, ತನ್ಮೂಲಕವಾಗಿ ಹರಿವಾಯು ಗುರುಗಳ ಅನುಗ್ರಹವನ್ನ ಪಡೆಯೋಣ ಅಂತ ಹೇಳ್ತಾ ಈ ಎರಡು ವಾಕುಸುಮಾಂಜಲಿಗಳನ್ನ ಅಸ್ಮದ್ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಸ್ಥನಾದ ಭಗವಂತನ ಹರಿದಾಗರಿಗಳಿಗೆ ಸಮರ್ಪಿಸೋಣ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರೇ ನಮಃ.